Welcome to M Square Tutorials. Friends, in this video, we will talk about DOM targeting methods. If you want to subscribe to this channel, please subscribe to this channel and share it. If you want to talk about JavaScript, please talk about this playlist. We will talk about this DOM targeting methods. Okay. In this video, we will talk about DOM. ಹಾಗೆ ಡಾಮ್ ಟ್ರೀ ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಆ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಆ ವಿಡಿಯೋ ಇದೆ, ನೀವು ಆ ವಿಡಿಯೋನ ನೀವು ನೋಡಬಹುದು. ಆಗ ನಿಮ್ಗೆ ಈ ಡಾಮ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ಈ ವಿಡಿಯೋ ಸಹ ಅರ್ಥ ಆಗುತ್ತೆ. ಇವಾಗ ನಾವು ಈ ಡಾಮ್ ನ ಯೂಸ್ ಮಾಡಿ ಯಾವ ರೀತಿ HTML ನ ಎಲಿಮೆಂಟ್ಸ್ ನ ಡೇಟಾನ ಚೈನ್ ಮಾಡಬೇಕು ಇಲ್ಲ ಅದನ್ನ ರೀಡ್ ಮಾಡಬೇಕು ಅದನ್ನ ನಾವು ಹೇಳ್ತೀವಿ ಗೆಟ್ ಅಂಡ್ ಸೆಟ್ ಅಂತ. ಅದು ಯಾವ ರೀತಿ ಮಾಡೋದು ಅಂತ ಅದರ ಬಗ್ಗೆ ತಿಳ್ಕೊ. ಫಾರ್ ಎಕ್ಸಾಂಪಲ್, ಇಲ್ಲಿ H2 ಟ್ಯಾಗ್ ಇದೆ. ಈ H2 ಟ್ಯಾಗ್ ನ ಡೇಟಾನ ನಾವು ರೀಡ್ ಮಾಡಿ ಒಂದು ಎಲ್ಲೋ ನಮ್ಗೆ ಬೇಕಾಗತ್ತೆ ಅದನ್ನ ಡಿಸ್ಪ್ಲೇ ಮಾಡಬೇಕು, ಇಲ್ಲ ಈ H2 ಟ್ಯಾಗ್ ನ ಡೇಟಾನ ನಾವು ಚೈನ್ ಮಾಡಬೇಕು, ಈ ಇಲ್ಲ ಈ H2 ಟ್ಯಾಗ್ ನ CSS ಪ್ರಾಪರ್ಟಿ ಸ್ಟೈಲ್ಸ್ ಇದೆ ಅದನ್ನ ಚೈನ್ ಮಾಡಬೇಕು, ಅದನ್ನ ಮಾಡಕ್ಕೆ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತ. ಅದಕ್ಕಾಗಿ ಮೇನ್ ನಾವು ಯೂಸ್ ಮಾಡ್ತೀವಿ 3 ಮೆಥಡ್ಸ್ ಇದೆ ಅದಕ್ಕಾಗಿ. ಒಂದು ಐಡಿ ನ ಯೂಸ್ ಮಾಡ್ತೀವಿ, ಇನ್ನೊಂದು ಕ್ಲಾಸ್ ನೇಮ್ ಯೂಸ್ ಮಾಡ್ತೀವಿ, ಇನ್ನೊಂದು ಟ್ಯಾಗ್ ನೇಮ್ ಅಂತ ನೇಮ್ ಯೂಸ್ ಮಾಡ್ತೀವಿ. ಇದು ನಾರ್ಮಲ್ ಆಗಿ ಯೂಸ್ ಮಾಡುವ ಮೆಥಡ್ಸ್, ಇದು ಡಾಮ್ ಟಾರ್ಗೆಟಿಂಗ್ ಮೆಥಡ್ಸ್. ಐಡಿ ಯೂಸ್ ಮಾಡಿ ಅಂದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ, ಈ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಇದೊಂದು ಮೆಥಡ್, ಇದು ಯೂಸ್ ಮಾಡಿ ನಾವು ಡಾಮ್ ನ ನಾವು ಟಾರ್ಗೆಟ್ ಮಾಡಬಹುದು. ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಪರ್ಟಿಕ್ಯುಲರ್ ಎಲಿಮೆಂಟ್ ನ ನಾವು ಟಾರ್ಗೆಟ್ ಮಾಡಿ ಅದರ ವ್ಯಾಲ್ಯೂಸ್ ನ ಗೆಟ್ ಮಾಡಬಹುದು ಅಥವಾ ಸೆಟ್ ಮಾಡಬಹುದು. ಅದೇ ರೀತಿ ಕ್ಲಾಸ್ ನೇಮ್ ಯೂಸ್ ಮಾಡಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್, ಈ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಕ್ಲಾಸ್ ನೇಮ್ ಯೂಸ್ ಮಾಡಿ ಅದನ್ನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಟ್ಯಾಗ್ ನೇಮ್ ನ ಯೂಸ್ ಮಾಡಿ ಚೇಂಜ್ ಮಾಡಕ್ಕೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್, ಈ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಈ ಎಲ್ಲಾ ಮೆಥಡ್ಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಆದ್ಮೇಲೆ ಬರುವ ಪ್ರತಿಯೊಂದು ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಅಲ್ಲಿ ಬರಿಬೇಕಾಗುತ್ತೆ, ಇದು ಕಂಪಲ್ಸರಿ. ಇದೇ ರೀತಿ ನೀವು ಎಲ್ಲಾ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆದ್ರೆ ಇದು ವರ್ಕ್ ಆಗಲ್ಲ, ಇದು ನೀವು ನೆನಪಿಟ್ಕೋಬೇಕು. ಪ್ರತಿಯೊಂದು ವರ್ಡ್ ನ ಗೆಟ್ ಆದ್ಮೇಲೆ ಬರುವ ಪ್ರತಿಯೊಂದು ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಾವು ಇರಬೇಕಾಗುತ್ತೆ. ಈ ರೀತಿ ಯೂಸ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಇದನ್ನ ನಾವು ಹಿಂದಿನ ವಿಡಿಯೋಸ್ ಅಲ್ಲಿ ಸಹ ಯೂಸ್ ಮಾಡಿದೀವಿ. ನೀವು ನೋಡಿಲ್ಲ ಅಂದ್ರೆ ಅದನ್ನ ನೋಡಬಹುದು. ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಪ್ರತಿಯೊಂದನ್ನ ಕ್ಲಿಯರ್ ಆಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನೀವು ನೋಡಿದಾಗ ಒಂದೊಂದೇ ಐಡಿ ಯೂಸ್ ಮಾಡಿ ನಾವು ಮಾಡಿದಾಗ ಐಡಿ ಬರೀ ಒಂದೇ ಒಂದು ಸತಿ ನಾವು ಯೂಸ್ ಮಾಡ್ತೀವಿ ಡಾಕ್ಯುಮೆಂಟ್ ಅಲ್ಲಿ. HTML ಪೇಜ್ ಅಲ್ಲಿ ಐಡಿ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಯುನಿಕ್ ಇರತ್ತೆ, ಒಂದೇ ಸತಿ ನಾವು ಯೂಸ್ ಮಾಡೋದು, ಇನ್ನೊಂದ್ ಸತಿ ಅದನ್ನ ರಿಪೀಟ್ ಮಾಡಕ್ ಆಗಲ್ಲ. ಅದಕ್ಕಾಗಿ ಈಸಿಯಾಗಿ ಅದನ್ನ ಚೇಂಜ್ ಮಾಡಬಹುದು. ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್, ಕ್ಲಾಸ್ ನೇಮ್ ಮಲ್ಟಿಪಲ್ ಟೈಮ್ಸ್ ನಾವು ಯೂಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 10 ಪ್ಯಾರಾಗ್ರಾಫ್ ನಾವು ಬರ್ದಿರ್ತೀವಿ, ಪ್ರತಿಯೊಂದು ಪ್ಯಾರಾಗ್ರಾಫ್ಗೂ ಒಂದೇ ಕ್ಲಾಸ್ ನೇಮ್ ಕೊಟ್ಟಿರ್ತೀವಿ ನಾವು. ಪ್ರತಿಯೊಂದು ಪ್ಯಾರಾಗ್ರಾಫು ಒಂದೇ ಹೈಟ್, ವಿಡ್ತ್, ಅದರ್ ಫಾಂಟ್ ಸೈಜ್ ಎಲ್ಲ ಇರಬೇಕು ಅಂತ. ಅದಕ್ಕಾಗಿ ಈ ಗೆಟ್ ಎಲ್ಲಾ ಒಂದು ಪ್ಯಾರಾಗ್ರಾಫ್ಗೂ ಅಪ್ಲೈ ಆಗಬೇಕು ಅಂದ್ರೆ ನಾವು ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಇದನ್ನ ನಾವು ಯೂಸ್ ಮಾಡಿರ್ತೀವಿ. ಅದೇ ರೀತಿ ಟ್ಯಾಗ್ ನೇಮ್, ಫಾರ್ ಎಕ್ಸಾಂಪಲ್ ಎ ಟ್ಯಾಗ್ ನ ನಾವು ಯೂಸ್ ಮಾಡಿರ್ತೀವಿ, ಎಲ್ಲೆಲ್ಲಿ ಎ ಟ್ಯಾಗ್ ಇದೆ ಎಲ್ಲಾ ಎ ಟ್ಯಾಗ್ಸ್ ನ ವ್ಯಾಲ್ಯೂ ನಾವು ಗೆಟ್ ಮಾಡಬೇಕು ಇಲ್ಲ ಸೆಟ್ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದೇ ಅಲ್ಲ, ಇದರ ಜೊತೆ ಇನ್ನ ಬೇರೆ ಮೆಥಡ್ ಸಹ ಇದೆ, ಅದನ್ನ ಸಹ ನಾವು ಯೂಸ್ ಮಾಡಬಹುದು. ಆದ್ರೆ ನಾರ್ಮಲ್ ಆಗಿ ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡೋದು ಈ 3 ಮೆಥಡ್ಸ್ ನ. ಬೇರೆ ಮೆಥಡ್ ಸಹ ನೋಡೋಣ ನಾವು. ನೋಡಿ, ಬೇರೆ ಮೆಥಡ್ಸ್ ಬರೀ ಡಾಕ್ಯುಮೆಂಟ್ ಯೂಸ್ ಮಾಡ್ತೀವಿ ಇಲ್ಲ ಡಾಕ್ಯುಮೆಂಟ್ ಡಾಟ್ ಆಲ್, ಡಾಕ್ಯುಮೆಂಟ್ ಡಾಟ್ ಹೆಡ್, ಡಾಕ್ಯುಮೆಂಟ್ ಡಾಟ್ ಟೈಟಲ್, ಬಾಡಿ, ಇಮೇಜಸ್, ಆಂಕರ್ಸ್, ಲಿಂಕ್ಸ್, ಈ ರೀತಿ ಈ ಮೆಥಡ್ ಸಹ ಬೇರೆ ಇನ್ನ ತುಂಬಾ ಮೆಥಡ್ಸ್ ಇದೆ, ಆ ಮೆಥಡ್ ಸಹ ನಾವು ಯೂಸ್ ಮಾಡಿ ಡಾಮ್ ನ ನಾವು ಟಾರ್ಗೆಟ್ ಮಾಡಬಹುದು ಡಾಮ್ ಅಲ್ಲಿ ಆಬ್ಜೆಕ್ಟ್ ನ. ಅರ್ಥ ಆಯ್ತಲ್ಲ, ಇದು ಬರೀ ಥಿಯರಿ ಪಾರ್ಟ್, ಇದನ್ನ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳೋಣ. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.